ಇಲ್ಲ ನೀವು ನೋಡಿದ್ರೆ ಒಳ ಹೋಗಿದ್ ನೋಡಿದ್ರೆ ಡ್ರೆಸ್ ಹಾಕೊಂಡ್ಬಿಡ್ತೀರ ಅಂತ ಕೊಟ್ಟಿದ್ರು. ಒಳ ಹೋಗಿದ್ರಲ್ಲಿ ಇಷ್ಟ ತಕ್ಕ ಡ್ರೆಸ್ ಎಲ್ಲ ಹಾಕೊಂಡ್ಬಿಡ್ತೀರ ಅಂತ ಕೊಟ್ಟಿದ್ರು. ಮಾಡಬೇಕು ನೀವು. ಸೊ ಅವಾಗ ಅವ್ರು ರಿಪೋರ್ಟ್ ಕೊಡಬೇಕು, ಜನ ನಿಮ್ಮನ್ನ ನಾಳೆ ಕರೆಕ್ಟ್ ಮಾಡಬಹುದು, ನಿಜ
ಎಚ್ಚೆತ್ತು ಮಾಡ್ಬೋದು ಅಂತ ರೆಡಿ ಇರಬೇಕು. ನೀವು ಕೆಲಸ ಬಿಟ್ಟು ಹೋಗೋದಕ್ಕೆ ರೆಡಿ ಇರಬೇಕು ಅಂತ ಹೇಳಿದೀವಿ. ಅದಕ್ಕೆ ಇವರು ಒಪ್ಪಿದ್ರೆ ಅದಕ್ಕೆ ನಾಳೆ ನಮ್ಗೆ ರಿಜೆಕ್ಟ್ ಮಾಡಿದ್ರೆ ನಾವು ಕರೆಕ್ಟ್ ಕೆಲಸ ಮಾಡಿಲ್ಲ ಅಂತ ರೆಸಿಗ್ನೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಟ್ಟಿದ್ದು ಇವರ ನೀವು ಹೇಳಿ ವೆಂಕಟೇಶ್ ಅವರೇ. ಎಲ್ಲರಿಗೂ ನಮಸ್ಕಾರ. ವೆಂಕಟೇಶ್ ಅಂತೇವೆ. ಇದೇ ಶಿವಮೊಗ್ಗ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಕಣ್ಣೆದುರುಗಡೆ ಕಾಣ್ತಾ ಇದೆ ಇವತ್ತು ದಿವಸ ಒಂದು ಎಲೆಕ್ಷನ್ಗೆ ಇವಾಗ ನಡೀತಿರೋ ಚುನಾವಣೆಗೆ ನನಗೆ ಕಾಣ್ತಿದೆ. 30 ಕೋಟಿ 40 ಕೋಟಿ 1000 ಕೋಟಿ ಖರ್ಚು ಮಾಡಿ ಇವತ್ತಿನ ದಿವಸ ಎಲ್ಲ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆ ಈ ತರ ಆಗ್ತಾ ಇದೆ? ಈ ತರ ಆದ್ಮೇಲೆ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಆಗತ್ತೆ ಅನ್ನೋದೇ ಒಂದು ದೊಡ್ಡ ಸುಳ್ಳು. ಇವತ್ತಿನ ದಿವಸ ಒಂದು ಸಂಬಳ ತೊಗೊಂಡು ಕೆಲಸ ಮಾಡೋ ಒಂದು ವ್ಯಕ್ತಿಗಳು ಬರಬೇಕು. ಒಂದು ಕಂಪ್ಲೀಟ್ ಪಾರದರ್ಶಕ ಆಡಳಿತ ಬಹಳ ಮುಖ್ಯವಾಗಿದೆ ನಮಗೆ. ಈಗ ಏನಂತಂದ್ರೆ ದುಡ್ಡಿರೋರಿಗೆ ಒಂದು ಬೇಡಿಕೆ ಆಗ್ಬಿಟ್ಟಿದೆ. ಯಾರು ಇವತ್ತಿನ ದಿವಸ ಈ ಊರುಗಳಲ್ಲಿ ಎಲ್ಲರೂ ನೋಡ್ಬೋದು, ಯಾರಿಗಪ್ಪ ದುಡ್ಡಿರೋರಿಗೆ ಒಂದು ಬೇಡಿಕೆ ಅದು ದುಡ್ಡಿರೋರೇ ಹೋಗ್ಬೇಕಣ, ಜಾತಿ ಬಳಗ ಅಪ್ಪಳಗ ಬರೀ ಇದೇ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವತ್ತು ಯುವಕರುಗಳಿಗೆ ಒಂದು ನನ್ನಿಂದ ಭರವಸೆ ಕೊಡಲಿ ಅನ್ನೋದಕ್ಕೋಸ್ಕರ ನಾನು ಇವತ್ತು ನಿಂತಿದ್ದೀನಿ. ಈಗ ಆಲ್ರೆಡಿ ನಾನು ನಿಂತು ನಾನು ಗೆದ್ಬಿಟ್ಟಿದ್ದೀನಿ. ಏನಿದ್ರು ಗೆಲ್ಬೇಕಾಗಿರೋ ಜನಗಳು ಹಾಗೆ ಸರ್ ಮಾತಾಡ್ತಾರೆ. ನಾನು ನಿಮ್ಗೆ ಮಾತಾಡ್ತೇನೆ. ಇಲ್ಲಿ ಗೆಲುವು ಅಂದ್ಕೊಳ್ಳೆ ಒಂದು ಇದಾಗುತ್ತೆ. ಆಕ್ಚುಲಿ ಏನಾದ್ರು ನನ್ನ ಪ್ರಕಾರ ಈ ಗೆಲುವು ಸುವರ್ಣದಲ್ಲಿ ಇರಬಾರ್ದು. ಒಂದು ಗೇಮ್ಸ್ ಗೆಲುವು ಇರುತ್ತೆ, ಒಂದು ಸಿನಿಮಾ ಮಾಡಿದಾಗ ಗೆಲುವು ಸುರಳಿರುತ್ತೆ, ಒಂದು ಬಿಸ್ನೆಸ್ ಮಾಡಿದಾಗ ಗೆಲುವು ಸುರಳಿರುತ್ತೆ. ಬಟ್ ಈ ಒಂದು ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗೆಲ್ಲ ಅದು ಸೋಲು ಗೆಲುವು ಅಲ್ಲ. ನೀವು ಕೆಲಸ ಕೊಡ್ತೀರಾ ಒಬ್ಬರಿಗೆ, ಅರ್ಧ ವ್ಯಕ್ತಿ ನೋಡಿ ಕೆಲಸ ಕೊಡ್ತೀರಾ, ಕೆಲಸ ತಗೊಂಡು ಅವ್ರಿಗೆ ಗೆದ್ದೇ ಕೇಳೋಕ್ಕಾಗಲ್ಲ. ಕೆಲಸ ಮಾಡೋದಕ್ಕೆ ಒಂದು ಜೀವನಕ್ಕೆ ಒಂದು ದಾರಿ ಆಗಿದೆ, ಒಂದು ಅವ್ರಿಗೆ ಏನು ಇಷ್ಟವಲ್ಲ ಕೆಲಸ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಸೊ ಮೊದಲು ಆ ಬದಲಾವಣೆ ಆಗಬೇಕು ನಮ್ಮಲ್ಲಿ. ನಮ್ಮ ನಾಯಕ ಧೀಮಂತ ನಾಯಕ ಅವ್ರು ಅದು ಮಾಡ್ತಾರೆ ಇವ್ರು ಇದು ಮಾಡ್ತಾರೆ ಅನ್ನೋದು ಫಸ್ಟ್ ಹೋಗಬೇಕು. ಎಲ್ಲಿವರೆಗೂ ನಾವು ನಾಯಕನ ಹಿಂದೆ ಹೋಗ್ತೀವಿ ಅಲ್ಲಿವರೆಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದೇ ಇಲ್ಲ ಅಂತ ಹೇಳ್ಕೊಳ್ಳಿ. ಈಗ ಏನಾಗಿದೆ ಅಂದ್ರೆ ಬ್ರಿಟಿಷ್ ಅವ್ರು ಬಿಟ್ಟೋಗಿರೋ ಜಾಗದಲ್ಲಿ ನಮ್ಮವರೇ ಬಂದ್ಬಿದ್ದೀರ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ದಯವಿಟ್ಟು ಅನ್ಕೊಂಡ್ಬೇಡಿ ನೀವು ನಿಮ್ಗೆಲ್ಲ ಪ್ರಜಾಪ್ರಭುತ್ವ ಸಿಕ್ಕಿದೆ ಅಂತ. ಯಾವಾಗ ನಿಮಗೆ ಪ್ರಜಾಪ್ರಭುತ್ವ ಸಿಗುತ್ತೆ ಅಂದ್ರೆ ನೀವು ಹೇಳದನ್ನು ಕೇಳುವಂತ ಪಕ್ಷ, ಈಗ ನಮ್ಮ ಸದ್ಯಕ್ಕೆ ಒಂದು ಬಲವಾದ ಪ್ರಾದೇಶಿಕ ಪಕ್ಷ, ನೀವು ಹೇಳದನ್ನು ಕೇಳಿಕೊಂಡು ನಿಮ್ಮ ಆಶೋತ್ತರಗಳನ್ನು ಈಡೇರಿಸುವಂತದ್ದು, ನಿಮ್ಮ ಜೊತೆ ನಿರಂತರವಾಗಿ ಏನೋ ಸಂಪರ್ಕದಲ್ಲಿರುವಂತದ್ದು, ನಿಮ್ಗೆ ರಿಪೋರ್ಟ್ ಕೊಡುವಂತ ವ್ಯವಸ್ಥೆ ಬರೋವರೆಗೂ ಪ್ರಜಾಪ್ರಭುತ್ವ ಅನ್ನೋದು ಸುಳ್ಳು. ಒಂದು ದಿನದ ಪ್ರಜಾಪ್ರಭುತ್ವ ಇವತ್ತು ದುಡ್ಡಿನ ಇದರಿಂದ ಕೊಂಡ್ಕೊಂಡಿದ್ದಾರೆ. ಯಾಕಂದ್ರೆ ಅದು ಕೂಡ ಹಣ ಕೊಟ್ಟು ಓಟ್ನ ಖರೀದಿ ಮಾಡುವಂತ ಒಂದು ಸಿಸ್ಟಮ್ ಬಂದ್ಬಿಟ್ಟಿದೆ. ಕಾರ್ಯಕರ್ತರನ್ನ ಕೊಂಡ್ಕೊಂಡ್ಬಿಡ್ತಾರೆ, ಇವಾಗ ಯುವಕರನ್ನ ಕೊಂಡ್ಕೊಂಡ್ಬಿಡ್ತಾರೆ. ಇನ್ನೆಲ್ಲಿದೆ ಪ್ರಜಾಪ್ರಭುತ್ವ? ಯಾಕಿದೆಲ್ಲ ಆಗ್ತಿದೆ ಅಂದ್ರೆ ಪಾಲಿಟಿಕ್ಸ್ ಬಿಸ್ನೆಸ್ ಆಗೋಗಿರೋದ್ರಿಂದ ಇಲ್ಲಿ ಹಣ ಹಾಕಿ ಹಣ ತೆಗೆಯೋದೇ ಒಂದು ಬಿಸ್ನೆಸ್ ಆಗೋಗಿದೆ. ದುಡ್ಡಿರೋರು ಮಾತ್ರ ಇಲ್ಲಿ ಬರ್ಬೇಕು ಅಂತ ಆಗಿರೋದ್ರಿಂದ ಪಾಲಿಟಿಕ್ಸ್ ಬಿಸ್ನೆಸ್ ಆಗ್ತಿದೆ ಅಂದ್ರೆ ಎಜುಕೇಶನ್ ಬಿಸ್ನೆಸ್ ಆಗುತ್ತೆ, ಹೆಲ್ತ್ ಬಿಸ್ನೆಸ್ ಆಗುತ್ತೆ, ಮೀಡಿಯಾ ಬಿಸ್ನೆಸ್ ಆಗುತ್ತೆ, ಪ್ರತಿಯೊಂದು ಬಿಸ್ನೆಸ್ ಆಗುತ್ತೆ. ಸೊ ಅದು ಖಂಡಿತ ನಿಲ್ಬೇಕು. ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು. ನಮ್ಗೆ ಉತ್ತಮವಾದ ಆರೋಗ್ಯ, ಉತ್ತಮವಾದ ಎಜುಕೇಶನ್, ಪ್ರತಿ ಒಂದು ಕೂಡ ನಮ್ಮಲ್ಲಿ ಅಷ್ಟು ದುಡ್ಡಿದೆ ಇಲ್ಲ ಅಂತಲ್ಲ, ಅದು ಕರೆಕ್ಟ್ ಆಗಿ ಜನರಿಗೆ ತಲುಪಿಬಿಟ್ರೆ ಅದ್ಭುತಗಳಾಗೋಗುತ್ತೆ. ನನ್ನ ಪ್ರಕಾರ ಮೂರು ಬಹಳ ಮುಖ್ಯ. ಏನೇ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದು ಹಣ ನಮ್ಮ ದೃಷ್ಟಿಗೂ ಅಷ್ಟೇ ಹಣ, ಎರಡನೇದು ಬುದ್ಧಿವಂತಿಕೆ ಜ್ಞಾನ, ಮೂರನೇದು ಶ್ರಮ. ಇದು ಮೂರು ಸೇರಿದ್ರೆ ನಿರಾಕರ ಆಗುತ್ತೆ, ಅದ್ಭುತಗಳಾಗುತ್ತೆ, ಪವಾಡಗಳಾಗುತ್ತೆ. ಸೊ ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. ದಯವಿಟ್ಟು ಎಲ್ಲ ನೋಡಿ, ಕಾಂಗ್ರೆಸ್ ಎಲ್ಲ ನಿಮ್ಗೆ ಧೈರ್ಯ ಇದೆ. ನೋಡಿ ಅದೇ ಪಾಂಪ್ಲೆಟ್ ನಿಮ್ಗೆ ಇದುವರೆಗೂ ಪಾಂಪ್ಲೆಟ್ ಅಲ್ಲಿ ಫುಲ್ ತುಂಬಿಸ್ಬಿಟ್ಟಿರ್ತಾರೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ಇಲ್ಲಿ ಖಾಲಿ ಬಿಟ್ಟಿರೋದು ಕೂಡ ಕನ್ಫ್ಯೂಸ್ ಆಗುತ್ತೆ, ನೀವು ಖಾಲಿ ಬಿಟ್ಟಿದಾರಲ್ಲ ಅಂತ. ಖಾಲಿ ಬಿಟ್ಟಿರೋದೆ ಪ್ರಜೆಗಳು ಇನ್ವಾಲ್ವ್ ಆಗಲಿ ಅನ್ನೋದಕ್ಕೋಸ್ಕರ. ನಾವು ಇದುವರೆಗೂ ಬರೀ ಅವ್ರು ಹೇಳಿ ಕೇಳ್ಕೊಂಬರ್ತಿದೀವಿ ಅಷ್ಟೇ ಹೊರತು ನಾವು ಇನ್ವಾಲ್ವ್ಮೆಂಟ್ ಆಗ್ತಾ ಇಲ್ಲ. ಇಂಗ್ಲೀಷಿಗೂ ಮಹತ್ವ ಕೊಟ್ಟಿರಲ್ಲ ಸರ್, ಇಂಗ್ಲೀಷಿಗೂ ಮಹತ್ವ ಕೊಟ್ಟಿರ ಹಿಂದೆ ಇಂಗ್ಲೀಷ್ ಇಂಗ್ಲೀಷ್ ಇದಕ್ಕೂ ಕನ್ನಡಕ್ಕೂ ಮಹತ್ವ ಕೊಟ್ಟಿದ್ದೀರಿ ಅಂತ. ಮಹತ್ವ ಇಂಗ್ಲೀಷ್ಗೆ ಇಂಗ್ಲೀಷು ಇದೆ, ಎರಡೂ ಇದೆ. ಇಂಗ್ಲೀಷು ಕನ್ನಡ ಕನ್ನಡ ಬಂದು ಇದು ಮಾಡ್ಬೋದು ಇತ್ತಲ್ಲ, ಇಂಗ್ಲೀಷ್ ಯಾಕೆ ಅಂತ. ಅಲ್ಲಲ್ಲ, ತುಂಬಾ ನಾನ್ ಕನ್ನಡಿಗಾಸರು ಇದ್ದಾರೆ ಇಲ್ಲಿ, ಬೇರೆ ಬೇರೆ ಕಡೆಯಿಂದ ಬಂದಿರೋರು ಇಲ್ಲಿ ಓಡಿಸಿದ್ದಾರೆ, ಅವ್ರಿಗೂ ಅರ್ಥ ಆಗಲಿ ಅಂತ. ಅದು ಬಿಡಿ, ಎಷ್ಟೋ ಜನ ಕನ್ನಡಿಗರಿಗೆ ಕನ್ನಡ ಓದಕ್ಕೆ ಬರ್ತಾ ಇಲ್ಲ. ಅದು 72 ವರ್ಷದ ನಮ್ಮ ರಾಜಕೀಯದ ಕೊಡುಗೆ. ಏನಾದ್ರೂ ಮ್ಯಾನಿಫೆಸ್ಟೋ ಸರ್,
ಬ್ಯಾಂಕ್ ಮ್ಯಾನಿಫೆಸ್ಟೋ ಹೇಳಿ, ಮ್ಯಾನಿಫೆಸ್ಟೋ ಯಾಕೆ ಬ್ಯಾಂಕ್ ಅಂದ್ರೆ ಜನರೇ ನೀವು ಬರೀ ನಿಮ್ಗೆ ಏನ್ ಬೇಕು ಅನ್ನೋದೇ ನಿಜವಾದ ಮ್ಯಾನಿಫೆಸ್ಟೋ. ಇವಾಗ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ನಾವು ಒಂದು ತಪ್ಪು ಮಾಡ್ತಾ ಇದೀವಿ, ನಾವು ಬುದ್ಧಿವಂತರು ಈ ದೇಶ ಚೇಂಜ್ ಮಾಡ್ತಾರೆ ಅಂತ ನಿಜ ಹೇಳ್ತೀನಿ ಕೇಳಿ. ಬುದ್ಧಿವಂತರು ಎಜುಕೇಶನ್ ಸಿಕ್ಕಾಪಟ್ಟೆ ಇರೋರು ಇವ್ರದೇ ದೊಡ್ಡ ಸಮಸ್ಯೆ ನಮ್ಮ ದೇಶಕ್ಕೆ. ನಮಗೆ ಬೇಕಾಗಿರೋದು ಸ್ವಚ್ಛ ಮನಸ್ಸಿನ ನಿರ್ಮಲವಾದ ಮನಸ್ಸಿರೋಂಥವ್ರು, ಆನೆಸ್ಟ್ ಪೀಪಲ್ ಬೇಕಿಲ್ಲ ಆಕ್ಚುಲಿ ಹೇಳಬೇಕು ಅಂದ್ರೆ. ಯಾಕಂದ್ರೆ ನೋಡಿ, ಅದಕ್ಕೋಸ್ಕರ ಪೀಪಲ್ ರೆಪ್ರೆಸೆಂಟಿವ್ ಆಕ್ಟರ್ ಮಾಡಿರೋದು. ಅವನಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಅಂತ ಬರ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಬರ್ತಿಲ್ಲ. ಒಂದೇ ಒಂದು ಸಿಂಪಲ್ ಮೂರು ಸರಳ ಸೂತ್ರ ಕೊಟ್ಟಿದ್ದಾರೆ, ಅವ್ನು ಹುಚ್ಚ ಆಗಿರಬಾರ್ದು, ಅವ್ನು ವೋಟಿಂಗ್ ರೈಟ್ಸ್ ಇರಬೇಕು, ಅವ್ನು ದೇಶದ ಪ್ರಜೆ ಆಗಿರ್ಬೇಕು. ಎಷ್ಟು ಸಿಂಪಲ್ ಆಗಿ ಬರ್ತೀಯ ನೋಡಿ, ಮಹಾತ್ಮರು ಮಾಡಿರೋ ಸಂವಿಧಾನ. ಯಾಕೆ ಬರ್ತೀಯ ಅಂದ್ರೆ ಅವ್ರ ಪೀಪಲ್ ನ ಧ್ವನಿಯಾಗಿರ್ಬೇಕು, ಜನಗಳ ಧ್ವನಿಯಾಗಿರ್ಬೇಕಷ್ಟೇ. ಅದಕ್ಕೆ ಅಂತ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಇದೆ. ಅಲ್ಲಿ ಓದಿರುವಂತ ಐಎಎಸ್ ಕೆಎಎಸ್ ಐಪಿಎಸ್ ಆಫೀಸರ್ಸ್ ಗಳಿದ್ದಾರೆ, ಎಕ್ಸ್ಪರ್ಟ್ ಕಮಿಟಿಗಳಿದ್ದಾವೆ, ಎಷ್ಟೋ ವರ್ಷಗಳಿಂದ ಇದನ್ನು ಅಧ್ಯಯನ ಮಾಡ್ಕೊಂತಿದ್ದಾರೆ. ಅವ್ರ ಮೇಲೆ ನಾವು ಹಣ ಬರೋ ದೂರದಿಂದ ಏನಾಗುತ್ತೆ, ಅವ್ರ ವ್ಯಾಪಾರಕ್ಕೋಸ್ಕರ ಈ ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಮಾಡ್ತಾರೆ, ಅಡ್ಮಿನಿಸ್ಟ್ರೇಷನ್ ಕೆಳಗಡೆ ಕರೆಕ್ಟ್ ಆಗ್ತಾರೆ ಹೋಗುತ್ತೆ. ಸೊ ಎಲ್ಲವೂ ಕರೆಕ್ಟ್ ಆಗಿದೆ. ಫಸ್ಟ್ ಬದಲಾವಣೆ ಆಗಬೇಕಾಗಿದೆ, ರಾಜಕೀಯ ಅನ್ನೋ ವ್ಯವಸ್ಥೆ ಬದಲಾಗಬೇಕು, ಪ್ರಜಾಕೀಯ ಅನ್ನೋ ವ್ಯವಸ್ಥೆ ಬರಬೇಕು, ಹಣ ಇಲ್ಲದೆ ಬರೀ ವಿಚಾರಗಳು ಜನಕ್ಕೆ ತಲುಪಿಸಿ ಓದ್ ಹಾಕುವಂತ ವ್ಯವಸ್ಥೆ ಬರಬೇಕು. ಹಣದ ಪವರಿಂದ ಯಾರು ಬೇಕಾದ್ರೆ ಗೆಲ್ಬಹುದು ಅಂದ್ರೆ ಬರೀ ಹಣ ಇರೋರಿಗೆ ರಾಜಕೀಯ ಆಗುತ್ತೆ. ಅದಕ್ಕೆ ಈ ರಾಜ ಅನ್ನೋ ವರ್ಡ್ ಇನ್ನೂ ಇರೋದಿಲ್ಲ. ಸೊ ಅದಕ್ಕೆ ರಾಜ ಅನ್ನೋ ವರ್ಡ್ ತೆಗೆದಿರೋದು ಸುಮ್ಮನೆ ಹೆಸರುಗೋಸ್ಕರ ಅಲ್ಲ, ನಿಜವಾಗ್ಲೂ ರಾಜ ಇರಬಾರ್ದು. ಖಂಡಿತ ಸರ್, ಈ ಸತಿ ಅದನ್ನು ತೋರಿಸ್ತಾರೆ ಸರ್ ವೋಟರ್ಸ್ ನನ್ನ ಪ್ರಕಾರ. ಇದು ಬೂದಿ ಮುಚ್ಚಿದ ಕೆಂಡಲ್ ತರ ಇದು. ನಮ್ಗೆ ಇದುವರೆಗೂ ಒಂದು ಗೊತ್ತಿರೋದು ಏನಂದ್ರೆ, ಗಲಾಟೆಗಳು ಅಡಾವುಡಿಗಳು 10,000 ಜನರೆಲ್ಲ ಒಂದ್ ಕಡೆ ಸಮಾವೇಶ ಸೇರಿಸಿ ಅದನ್ನ ಮತ್ತೆ ಟಿವಿ ತೋರಿಸಿ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅಂತ ಜನರು ಇನ್ಫ್ಲೂಯೆನ್ಸ್ ಮಾಡೋದೇ ನಡೀತಾ ಇದೆ. ನೋಡೋಣ, ಈಗಿಂದ ನಾವು ವಿಚಾರಗಳು ತಲುಪುತ್ತಾ ಇದೀವಿ, ಒಳಗೊಳಗೆ ಬೇಕಿದ್ದು ಹೌದು, ನಮಗ್ ಬರ್ಬೇಕಿದ್ದು. ಅದಕ್ಕೆ ನಾವು ಹೇಳ್ತಿದ್ದೀವಿ, ಪ್ರಚಾರ ಕೂಡ ಅಷ್ಟೇ, ನಾವು ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಎಲ್ಲಿ ಸಾಧ್ಯವೋ ಜನಸಂಪರ್ಕ ಮಾಡೋದ್ರ ಮೂಲಕ ಮಾಡ್ತೀವಿ. ಬಟ್ ಹಣ ಖರ್ಚು ಮಾಡಲ್ಲ, ರ್ಯಾಲಿಗಳು ಮಾಡಲ್ಲ, ರೋಡ್ ಶೋಗಳು ಮಾಡಲ್ಲ. ಯಾಕಂದ್ರೆ ಒಂದು ರೋಡ್ ಶೋ ರ್ಯಾಲಿ ಇಂತ ಅಲ್ಲಿ ಎಷ್ಟೋ ಜನ ತೊಂದರೆ ಕೊಟ್ಕೊಂಡು ನಾವು ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ, ಅದು ಬೇಕಾಗಿಲ್ಲ, ಜನ ಗೆಲ್ಬೇಕು. ಅದಕ್ಕೋಸ್ಕರ ಅದೆಲ್ಲ ಅವಾಯ್ಡ್ ಮಾಡ್ತೀವಿ. ಯಾವಾಗ ಹಣನ ಅವಾಯ್ಡ್ ಮಾಡ್ತಿದ್ದಂಗೆ ಅಲ್ಲಿ ವಿಚಾರಗಳು ಬರುತ್ತೆ, ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋರು ಬರ್ತಾರೆ. ಸೊ ಇವ್ರಿಗೆ ಇವಾಗ 2 ಲಕ್ಷ 3 ಲಕ್ಷ ಸಂಬಳ ಇದೆ, ಅದೇ ದೊಡ್ಡ ವಿಷಯ ಅವ್ರಿಗೆ. ಅದು ಕಣ್ಣಿಗೆ ಹೊತ್ಕೊಂಡು ಕೆಲಸ ಮಾಡ್ತಾರೆ, ಅಂತವ್ರು ಬೇಕಾಗಿರೋದು ಈ ರಾಜಕೀಯ ವ್ಯವಸ್ಥೆಯಲ್ಲಿ. ಕೋಟಿ ಕೋಟಿ ತುಟ್ಟಾಕ್ಬಿಟ್ಟು 2 ಲಕ್ಷ 3 ಲಕ್ಷ ಸಂಬಳ ಹೇಗೆ ಕೆಲಸ ಮಾಡ್ತಾರೆ? ನಾನು ಒಂದೇ ಒಂದು ಕೇಳ್ಕೊಳ್ಳೋದ್ರೆ, ಅಷ್ಟೊಂದು 1 ಕೋಟಿ ರೂಪಾಯಿ ನಿಮ್ಮ ಹತ್ರ ಇದ್ದು ಎಲೆಕ್ಷನ್ ಖರ್ಚು ಮಾಡೋ ಬದಲು ಡೈರೆಕ್ಟ್ ಆಗಿ ನಾವು ಸಮಾಜಕ್ಕೆ ಮಾಡ್ಬಿಡಿ, ಅದು ನಿಜವಾದ ಸಮಾಜ ಸೇವೆ ಅಲ್ವಾ? ಈಗ ಎಷ್ಟು ಸ್ಥಾನದಲ್ಲಿ ಗೆಲ್ಲುವ ವಿಶ್ವಾಸ ಇಟ್ಕೊಂಡಿದ್ದಾರೆ ಸರ್? ಅದೇ ಸರ್, ಗೆಲುವು ಸೋಲು ಲೆಕ್ಕಾಚಾರ ಆಗ್ತದೆ, ರಾಜಕೀಯ ಇದೆ ಸರ್. ಏನೋ ಯುದ್ಧದ ತರ ವೈಭವಿ ಕೆಲಸ, ಯಾವ ನಿತ್ಯನೇ ಇವ್ ನಿತ್ಯನೇ. ಯಾವತ್ತು ನಾವು ವ್ಯಕ್ತಿ ಪೂಜೆ ಮಾಡ್ತೀವೋ ಅಲ್ಲಿವರೆಗೂ ಈ ಪರಿಸ್ಥಿತಿ ಹಂಗೆ ಇರುತ್ತೆ. ನಾನೇ ವಿಚಾರ ಪೂಜೆ ಮಾಡಿ ಹೇಳಿದ್ದು, ಒಂದು ಕಾಲ ಇತ್ತು ಪಕ್ಷ ನೋಡಿ ಓಟ್ ಹಾಕೋರು, ಆಮೇಲೆ ವ್ಯಕ್ತಿ ನೋಡಿ ಓಟ್ ಹಾಕೋಣ ಶುರುವಾಯ್ತು. ನಾನು ಹೇಳ್ತಿರೋದು ಇಮೇಲ್ ವಿಚಾರ ನೋಡಿ ಓಟ್ ಹಾಕಿ, ಯಾರೋ ಒಬ್ಬ ಹೊಸ ಪಾಪ ಬರ್ಬೋದು, ಯಾರೋ ಒಬ್ಬ ಇಂಡಿಪೆಂಡೆಂಟ್ ಇದ್ದ ಯಾರೋ ಒಬ್ಬ ನಿಂತ್ಕೋಬಹುದು. ಅವನಲ್ಲಿ ಒಂದು ಅತ್ಯುತ್ತಮವಾದ ಒಂದು ವಿಚಾರ ಇದ್ರೆ ಅವ್ರಿಗೊಂದು ದಾರಿ ಬೇಕು. ಆಕ್ಚುಲಿ ಅವ್ರ ದುಡ್ಡಿಲ್ಲ, ಪಾಪ ವಿಚಾರ ಇದೆ ಅವ್ರಿಗೆ. ಅವ್ನು ಯಾವ ಮೂಲಕ ಚೆನ್ನಾಗಿ ಕಂಡಿರ್ತಾನೆ? ಇಲ್ಲಿ ಯಾಕಂದ್ರೆ ಮೀಡಿಯಾ ಸಪೋರ್ಟ್ ಸಿಗಲ್ಲ, ಯಾಕಂದ್ರೆ ಅವ್ನು ಫೇಮಸ್ ವ್ಯಕ್ತಿ ಅಲ್ಲ, ಟಿ ಆರ್ ಪಿ ಇಲ್ಲ ಅವ್ರಿಗೆ ಅಂತ. ಇನ್ನೊಂದು ಅವ್ರದ್ದು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ, ಹ್ಯಾಕ್ ತಲುಪ್ತಾನೆ ಅವನು. ಸೊ ಇದನ್ನು ನಾನು ಎಲೆಕ್ಷನ್ ಕಮಿಷನ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮೂಲಕ ದಯವಿಟ್ಟು ಎಲ್ಲ ಅಭ್ಯರ್ಥಿಗಳನ್ನ ಒಂದು 10 ನಿಮಿಷ ಟೈಮ್ ಕೊಟ್ಟು ಇಂಟ್ರೊಡ್ಯೂಸ್ ಮಾಡೋದಕ್ಕಂತಾರ ಮಾಡಿ, ಅಟ್ಲೀಸ್ಟ್ ಮಾಧ್ಯಮಗಳ ಮೂಲಕ. ಅದಕ್ಕೆ ಗೌರ್ಮೆಂಟ್ ಫಂಡೆಡ್ ಎಲೆಕ್ಷನ್ ನಡೀಬೇಕು, ಅದಕ್ಕೆ ಜನ ರೆಡಿ ಇದ್ದಾರೆ. ಈ ಸ್ಟೇಟ್ ಟ್ಯಾಕ್ಸ್ ದುಡ್ಡು ಎಲ್ಲೆಲ್ಲೋ ಹೋಗ್ತಾ ಇದೆ, ಒಂದು ಎಲೆಕ್ಷನ್ ನಮ್ಮ ಟ್ಯಾಕ್ಸ್ ದುಡ್ಡು ಯೂಸ್ ಮಾಡಿದ್ರೆ ತಪ್ಪೇನಿಲ್ಲ, ಯೂಸ್ ಮಾಡಿ. ಬಂದಿರೋ ಪ್ರತಿಯೊಬ್ಬ ವ್ಯಕ್ತಿ ವಿಚಾರ ತಿಳಿಸಿ ಜನಕ್ಕೆ, ಆದ್ರೆ ಜನ ಡಿಸೈಡ್ ಮಾಡ್ತಾರೆ ಯಾರು ಸೂಕ್ತ ಯಾರು ಸೂಕ್ತ ಅಲ್ಲ ಅಂತ. ನೀವು ಹಣದಿಲ್ಲದೆ ಎಲ್ಲವನ್ನು ಇನ್ಫ್ಲೂಯೆನ್ಸ್ ಮಾಡಿ ಗೆಲ್ಲುವಂತ ರಾಜಕೀಯ ತಂದ್ಕೊಂಡ್ರೆ ಎಲ್ಲಿದೆ ಪ್ರಜಾಪ್ರಭುತ್ವ? ಸುಮ್ಮನೆ ಹೆಸರಿಗೆ ನಾವು ಪ್ರಜಾಪ್ರಭುತ್ವ ದೇಶ, ನಮ್ದು ಡೆಮಾಕ್ರಸಿ ಅಂತ ಎಲ್ಲಿದೆ? 5 ವರ್ಷ ನಮ್ಮನ್ನು ಕೇಳೋದೇ ಇರಲ್ಲ, ಆ ಎಲೆಕ್ಷನ್ ಬಂದ್ರೆ ನಮ್ಮನ್ನು ಕೊಟ್ಕೊಂಡ್ಬಿಡ್ತಾರೆ. ಇಲ್ಲಿ ಎಲೆಕ್ಷನ್ ಬಂದಾಗ ಬರೀ ಅವ್ನು ಯಾರು ಇವ್ರು ಬೈದ, ಇವ್ರು ಅವ್ರಿಗೇನು ಬೈದ, ಅವ್ರಿಗೇನು ಟ್ರಾಲ್ ಮಾಡ್ದ, ಅನ್ನೆಸರಿ ವಿಷಯಗಳು, ಅಸಂಬದ್ಧವಾದ ವಿಷಯಗಳು.
ಜನಕ್ಕೆ ಸಂಬಂಧ ಪಡೆದಿರುವಂತ ವಿಷಯಗಳು ಸಿನಿಮಾ ತೋರಿಸ್ಕೊಂಡ್ಬಿಟ್ಟಿದೀವಿ ನಾವು. ಮಹಿಳೆಯರಿಗೂ ಸ್ಥಾನ ಕೊಟ್ಟಿಲ್ಲ. ಖಂಡಿತ ಸರ್, ಮೂರು ಜನ ಮಹಿಳೆಯರು ಕೊಟ್ಟಿದ್ದೀವಿ ಸರ್. ಮೂರು ಜನ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಎಲ್ಲೆಲ್ಲಿ ಸರ್? ಬೆಂಗಳೂರು, ಮೈಸೂರು, ಆಮೇಲೆ ತುಮಕೂರು. ಸರ್, ಈಗ ಸರ್ ಅವ್ರ ವಿಚಾರ ಕರೆಕ್ಟ್ ಇದ್ರೆ ಜನ ಸಪೋರ್ಟ್ ಮಾಡ್ತಾರೆ ಸರ್. ಇದು ನಾನ್ ಸಪೋರ್ಟ್ ಮಾಡೋದಲ್ಲ. ಇದು ಹೇಳಿ, ಇದು ಕಾಂಪಿಟೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇಲ್ಲಿ ವಿಚಾರಗಳ ಕಾಂಪಿಟೇಷನ್, ಇದು ವಿಚಾರಗಳ ಬಗ್ಗೆ ನಡೆಯುವಂತ ಒಂದು ಘರ್ಷಣೆ ಇದು. ಅವ್ರ ವಿಚಾರ ಕರೆಕ್ಟ್ ಇದ್ರೆ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ನಮ್ ವಿಚಾರ ಕರೆಕ್ಟ್ ಇದ್ರೆ ನಮಗ್ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ನನಗೊಂದು ಏನೋ ಒಂದು ಯುದ್ಧದ ಹಾಕೊಂಡು ಗದೆ ಇಟ್ಟು ಆ ಕಡೆ ಅವ್ರೊಂದು ಯುದ್ಧದ ಹಾಕೊಂಡು ಅವ್ರನ್ನ ಕತ್ತೆ ಇಟ್ಕೊಂಡ್ಬಿಟ್ಟು ಕಾರ್ಯಕರ್ತರು ಇವರಿಬ್ಬರ ಮಧ್ಯೆ ಆದ್ರೆ ಏನ್ ಸರ್? ಹಾಸ್ಯಾಸ್ಪದ ಅಲ್ವಾ? ನನಗ್ಯಾರ ಕೇಳಿದ್ರೆ ಇದು ಉಚಿತನ ಅಲ್ವಾ ಅಂತ. ನಿಜವಾಗ ಉಚಿತನ ಕಣ್ಣಲ್ಲಿ ಹೋಗ್ತಾ ಇದ್ದಾರೆ ಜನ. ಅವ್ರ ವಿಚಾರ ನಿಮ್ಗೆ ಓಕೆ ಆಗಿಲ್ಲ? ಅವ್ರ ವಿಚಾರ ನಿಮ್ಗೆ ಓಕೆ ಆಗಿಲ್ಲ ಸರ್? ಅವ್ರದ್ದೇನ ವಿಚಾರ ಇದೆ ಸರ್, ಅವ್ರು ಇಂಡಿಪೆಂಡೆಂಟ್ ಎತ್ಕೊಂಡಿರೋ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರ ವಿಚಾರ ನಿಮ್ಗೆ ಓಕೆ ಆಗಿಲ್ಲ? ಅಲ್ಲ, ನನಗೆ ಓಕೆ ಆಗಿದ್ರೆ ನಾನು ಅವ್ರ ಜೊತೆ ಸೇರ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಿ. ಹೇಳಿ, ನಾನು ಒಂದು ಪಕ್ಷ ಮಾಡಿದ್ದೀನಿ, ನನಗೆ ಓವರಾಲ್ ಬದಲಾವಣೆ ಆಗಬೇಕು ಅಂತ ಒಂದು ಆಸೆ ಇದೆ. ಒಂದು ಪಕ್ಷವಾಗಿ ತುಂಬಾ ಜನ ಯುವಕರ ಬಗ್ಗೆ ನಿಲ್ಬೇಕು ಅಂತ ಆಸೆ ಇದೆ. ಒಬ್ರು ಅವ್ರು ವೈಯಕ್ತಿಕವಾದ ಪ್ರಯತ್ನ ಪಡ್ಬೋದು. ನಾನು ಫಸ್ಟ್ ಆಫ್ ಆಲ್ ಅದನ್ನ ಈಗ ಮಾಡಿದ್ರು ಒಬ್ಬ ಫೇಮಸ್ ವ್ಯಕ್ತಿ ಅಂತ ಅವ್ರ ಬಗ್ಗೆ ಮಾತಾಡ್ಬಿಡಿ. ಇವತ್ತು ಪ್ರಕಾಶ್ ರಾಜ್ ಬಗ್ಗೆ ಮಾತಾಡ್ತೀರ, ಅದೇ ಇನ್ನೊಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಯಾರ ಬಗ್ಗೆ ನೀವು ಮಾತಾಡ್ತೀರಾ? ಯಾಕಂದ್ರೆ ಅವ್ರು ಗೊತ್ತಿಲ್ಲ ನಮಗೆ ಅಲ್ವಾ ಸರ್? ಆ ಗೊತ್ತಿರೋ ಸ್ವಲ್ಪ ಗೊತ್ತಿ ವೆಂಕಟೇಶ್ ಅವ್ರು ಯಾರಿಗೆ ಬಂತು ಗೊತ್ತಿಲ್ಲ. ಬಟ್ ನಾನು ಅದೇ ಹೇಳಿದ್ದೆ, ವೆಂಕಟೇಶ್ ಅವ್ರನ್ನ ಪರಿಚಯ ಮಾಡೋದು ವೇದಿಕೆ ಬೇಕಲ್ಲ ಸರ್, ನಾನು ಅದನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬಾ ಜನ ಇವರು ಪ್ರಕಾಶ್ ರಾಜ್ ಆಸೆ ಇಟ್ಕೊಂಡಿರೋರು ಇರ್ಬೋದು, ಬರಲಿ, ಅವರು ಅವ್ರ ವಿಚಾರ ಅವ್ರು ಹೇಳ್ಕೊಳ್ಳಿ, ಅವ್ರು ಈ ಸಿಸ್ಟಮ್ ಅವ್ರು ವರ್ಕ್ ಮಾಡಿ ಅದಕ್ಕೋಸ್ಕರ ಮಾಡ್ತಾರೆ. ಅದೇ ನೋಡಿ ಸರ್, ಮತ್ತೆ ನಾವು ಎಲ್ಲಿ ತಿರುಗಿ ಹೋಗ್ತಾ ಇದೀವಿ ನೋಡಿ. ಮತ್ತೆ ಅವ್ರ ಪರಿಚಯ ಆಗ್ಬೇಕು, ಅವ್ರ 5 ವರ್ಷ ಅಲ್ಲಿ ಗ್ರೌಂಡ್ ಲೆವೆಲ್ ವರ್ಕ್ ಮಾಡ್ಬೇಕು, ಅವ್ನು ಫೇಮಸ್ ಆಗ್ಬೇಕು ಸರ್. ಈ ವ್ಯಕ್ತಿ ಒಬ್ಬ ದುಡಿತಾ ಇದ್ದಾರೆ ಸರ್, ಅವ್ರ ಜೀವನ ನಡೆಸ್ತಾ ಇದ್ದಾರೆ, ಒಂದು 15-20 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿರ್ಬೋದು. ಅಂತವ್ರು ಇಲ್ಲಿ ಬರಲೇ ಮಾಡ್ತಾ, ಬರಕ್ ಆಗಲೇ ಮಾಡ್ತಾ. ಸೊ ನಾವು ಅದನ್ನ ಹೇಳ್ತಾ ಇರೋದು, ನೀವೆಲ್ಲ ದುಡಿತಾ ಇದ್ದೀರಾ, ಬನ್ನಿ, ನಿಮ್ಗೆ ಇಷ್ಟ ಇದ್ರೆ ಬನ್ನಿ, ಕೆಲಸ ಸಿಕ್ಕರೆ ಕೆಲಸ ಮಾಡಿ, ಸಂಬಳ ತಗೊಂಡು, ಬರೀ ಸಂಬಳಕ್ಕೆ ಮಾತ್ರ ಕೆಲಸ ಮಾಡಿ. ನೀವು ಕೆಲಸಗಾರರಷ್ಟೇ, ಮತ್ತೆ ನಾಯಕರಾಗ್ತೀನಿ ನಾನು, ನಾನು ಸೇವೆ ಮಾಡ್ತೀನಿ ಅಂತ ಸುಳ್ಳು ಹೇಳ್ಬೇಡಿ. ಜನರದ್ದು ಫೆಸಿಲಿಟಿ ತಗೊಂತೀರಾ, ಎಸಿ ಕಾರ್ಗಳ ಓಡಾಡ್ತೀರಾ, ಟ್ರಾಫಿಕ್ ಜಾಮ್ ಮಾಡಿಕೊಂಡು ನೀವು ಜೀರೋ ಟ್ರಾಫಿಕ್ ಅಲ್ಲಿ ಹೋಗ್ತೀರಾ, ನೀವ್ ಹೆಂಗ್ ಸರ್ ಸೇವೆ ಮಾಡ್ತೀರಾ? ನನಗೆ ಅರ್ಥನೇ ಆಗ್ತಿಲ್ಲ. ಯಾರು ಯಾರು ಸೇವೆ ಮಾಡ್ತೀರಾ? ಜನ ಇವ್ರು ಸೇವೆ ಮಾಡ್ತಾ ಇರೋದು. ಸೇವೆ ಇಲ್ಲ ಸರ್, ಸರ್ ಸೇವೆ ಅಂತ ಒಂದು ದಯವಿಟ್ಟು ತಪ್ಪು, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವಾಗ, ಸೇವೆ ಅಲ್ಲ ಇದು. ಒಂದೇ ಸರಿ ಬೆಟ್ಟ ಹಾಕ್ಬಿಟ್ಟಿರುತ್ತೆ, ಒಂದ್ ನಿಮಿಷ ಹೇಳ್ತೀನಿ, ಸೈಲೆಂಟ್ ಆಗಿರಪ್ಪ ಅಲ್ಲಿ ಯಾಕಪ್ಪ ಹೋದ್ರಿ, ಯಾರು ಸೈಲೆಂಟ್ ಮಾಡಿ ಹೇಳಿ ಸರ್, ಒಂದ್ ನಿಮಿಷ ಹೇಳ್ತೀನಿ. ಒಬ್ಬ ವ್ಯಕ್ತಿಗೆ ಇಡೀ ದೇಶನೇ ಒಂದು ಬಾಡಿ ಅನ್ಕೊಂಡ್ರೆ ಫಸ್ಟ್ ಆಫ್ ಆಲ್ ತಲೆನೇ ಸರಿ ಇಲ್ಲ. ನಾವಿಲ್ಲಿ ಉಗುರು ಏನೋ ಪ್ರಾಬ್ಲಮ್ ಇದೆ, ಟ್ಯಾಂಕ್ ಗಲೀಜ್ ಆಗಿದೆ, ಕೈ ಬಡ ಮುಂದೋಗಿದೆ, ಇದನ್ನ ಯೋಚನೆ ಮಾಡ್ತಾ ಇದೀವಿ ನಾವು. ಪ್ರಾಬ್ಲಮ್ ಏನಂದ್ರೆ ತಲೆನೇ ಸರಿ ಇಲ್ಲ ಅಂತ ಇಲ್ಲ ಸರ್. ಈಗ ನಮಗೆ ಮೇನ್ ಈ ರಾಜಕೀಯ ವ್ಯವಸ್ಥೆನೇ ದಬ್ಬೆದೋಗಿದೆ. ಸೊ ಇಲ್ಲಿ ನೀವು ಇಲ್ಲೋಗಿ ಸಣ್ಣ ರೀತಿ ಇಂಜೆಕ್ಟ್ ಮಾಡೋದಿದೆಯಲ್ಲ ಇದ್ರೊಳಗಡೆ, ಯಾರೋ ಒಬ್ಬ ಗ್ರಾಮ ಪಂಚಾಯತಿ ಒಂದು 5 ಜನ ನೀವು ಕಳಿಸ್ಕೊಂಡು ನಾನು ಬದಲಾವಣೆ ಮಾಡಿಸಿದ್ದೀನಿ ಅಂದ್ರೆ ಎಷ್ಟು ಪ್ರೆಷರ್ ಇರುತ್ತೆ ಅದರಲ್ಲಿ. ಅಲ್ಲಿ ಯಾರೊಬ್ಬ MLA ಇರ್ತಾರೆ, ಅಲ್ಲೊಬ್ಬ MP ಇರ್ತಾರೆ, ಅಲ್ಲೊಬ್ಬ ಆಫೀಸರ್ ಇರ್ತಾರೆ. ಈ ಸಿಸ್ಟಮ್ಗೆ ಹಣದ ಬಲದಿಂದ ನಡೀತಾ ಇದೆ. ಈಗ ಈ ವ್ಯಕ್ತಿ ಏನ್ ಮಾಡಕ್ ಸಾಧ್ಯ? ಈ ವ್ಯಕ್ತಿ ಒಂದು ಸತ್ತೋಗ್ಬೇಕು, ಇಲ್ಲ ಅದ್ರೊಳಗೆ ಅಡ್ಜಸ್ಟ್ ಆಗ್ಬೇಕು, ಸೇರ್ಕೊಂಡು ಅದ್ರ ಜೊತೆ ಇದಾಗಬೇಕು ಅಷ್ಟೇ. ಆ ಪ್ರೆಷರ್ ಅಷ್ಟಿರುತ್ತೆ, ಅದಕ್ಕೋಸ್ಕರ ಇದು ಮೇಲ್ಗಡೆಯಿಂದಲೇ ಸರಿ ಹೋಗ್ಬೇಕು. ಅಟ್ಲೀಸ್ಟ್ ನಾವೀಗ ಇಡೀ ಭಾರತ ದೇಶಕ್ಕೆ ಒಂದು ತೋರಿಸ್ಬೇಕು, ಹಣ ಇಲ್ದೇನೋ ಕೂಡ ಒಂದು ಪಕ್ಷಕ್ಕೆ ಓಟ್ ಕೊಡೋ ಜನ ಇದ್ದಾರೆ ಅಂತ ಒಂದು ಮೆಸೇಜ್ ಕಳಿಸಿದ್ರೆ ದೊಡ್ಡ ಗೆಲುವು ನಮಗೆ. ಅವಾಗ ಎಲ್ಲರೂ ಯೋಚನೆ ಮಾಡ್ತಾರೆ, ಇಲ್ಲ ಇಲ್ಲ ತಪ್ಪಿದ್ರು ನಾವು ಮಾಡ್ತಿಲ್ಲ ತಪ್ಪು, ಇದ್ರಿಂದ ಇದಕ್ಕೂ ಜನ ಮತ ಆಗ್ತಾರೆ ಅನ್ನೋ ಒಂದು ವಿಚಾರ ನಾವು ತಿಳಿಸ್ಲೇಬೇಕಾಗಿದೆ. ಸರ್, ಮನೆ ಮನೆಗೆ ಹೆಂಗೋಗ ಸರ್, ಯಾಕೆ ಸರ್ ಟಿವಿ ಮಾಧ್ಯಮ ಬಂದಿದೆ, ಯಾಕೆ ಮೊಬೈಲ್ ಇನ್ನೋವೇಷನ್ಸ್ ಗಳಾಗಿದೆ? ನಾವು ಇನ್ನೂ ಕೂಡ ನೋಡಿ ಸರ್, 1972 ಅಲ್ಲ ಇರ್ಲಿ, ಯಾಕೆ ಇವೆಲ್ಲ ಇದೆಲ್ಲ ಅಡ್ವಾನ್ಸ್ ಆಗಿದೆ ಅಂದ್ರೆ, ಬಿಕಾಸ್ ಜನಸಂಖ್ಯೆ ಬೆಳೀತಿದ್ದಂಗೆ
ಈ ಪ್ರಕೃತಿನೇ ಬೆಂಗಿಟ್ಕೊಡುತ್ತೆ. ಜನರು ಇಂಟ್ರಾಕ್ಟ್ ಮಾಡೋಕ್ಕೋಸ್ಕರ ಟಿವಿ ಮಾಧ್ಯಮಗಳು ಬರುತ್ತೆ, ಮೊಬೈಲ್ ಇನ್ನೋವೇಶನ್ಗಳಾಗುತ್ತೆ ಅಲ್ವಾ. ಟೆಕ್ನಾಲಜಿ ಅಷ್ಟು ಬೆಳೀತಿರ್ಬೇಕಾದ್ರೆ ನಾವಿನ್ನೂ ಕೂಡ ಮತ್ತೆ ಅಲ್ಲೋಗಿ ಜನ ಮನೆ ಮನೆಗೂ ಒಬ್ಬರು ಫೋನ್ ಕೇಳೋದು ಬೇಡ. ಮನೆ ಮನೆಗೆ ಟಿವಿ ಮಾಧ್ಯಮ ಹೋಗುತ್ತೆ, ಮನೆ ಮನೆಗೆ ಒಬ್ಬೊಬ್ಬರು ಫೋನಲ್ಲೂ ಹೋಗುತ್ತೆ. ನಾನು ಎಲ್ರಿಗೂ ಹೋಗುತ್ತೆ ಅಂತ ಹೇಳ್ತಿಲ್ಲ, ಯಾರಿಗೂ ಹೋಗುತ್ತೋ ಅವ್ರಿಗೆ ಸತ್ಯ ಅನ್ಸಲ್ಲ, ಅವ್ರ ಹತ್ತು ಜನಕ್ಕೆ ಕೇಳಬೇಕಿದೆಲ್ಲ, ಹಾಗೆ ವರ್ಕ್ ಆಗ್ಬೇಕಿದೆ ಆಕ್ಚುಲಿ. ಸರ್ ಎಂ ಪಿ ಎಂ ಎಲ್ ಎ ಆಗೋದಲ್ಲ ಸರ್, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಒಂದು ಪಕ್ಷ ಮಾಡ್ಬೋದು, ಯುವಕರು ಬರ್ಬೋದು ಇಲ್ಲಿ, ಒಂದು ವಿಚಾರ ಇಟ್ಕೊಂಡು ಜನರನ್ನು ಹೋಗ್ಬೋದು ಅನ್ನೋದೇ ಮುಖ್ಯವಾದ ಗೆಲುವು. ಜನ ಈಗ ವೋಟಿನ ಪ್ರಮಾಣ ಪ್ರತಿ ವರ್ಷ ಕಮ್ಮಿ ಆಗಿ, ಎಷ್ಟು ಎಜುಕೇಟೆಡ್ ಗಳಿದ್ರು ಎಷ್ಟು ನಿಮ್ದು ವಿಚಾರಧಾರೆ ನೀವು ಹೇಳಿದ್ರು, ವೋಟಿನ ಪ್ರಮಾಣ ಕಮ್ಮಿ ಆಗ್ತಾ ಇದೆ. ಯಾರು ಹೋಗಾದ್ರೂ ಇಷ್ಟೇ ರೀ, ಏನು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ನಿರಾಸೆ ಭಾವನೆ ಕವಿತಾ ಇದೆ. ಆ ಹೋಪ್ಲೆಸ್ ಸಮಾಜದಲ್ಲಿ ಒಬ್ಬ ಹೋಪ್ಫುಲ್ ಆಗಿ ಬರೋನ್ ಗೆದ್ದಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾರೆ ಇವರೆಲ್ಲ ಗೆದ್ದಿದ್ದಾರೆ ಅಂತ. ಇಲ್ಲ ನಾವು ಸ್ಪರ್ಧೆ ಇಲ್ಲವೋ ನಮ್ದು ಸರ್, ನನಗೆ ಈ ಕೆಲಸಗಳು ತುಂಬ ಇರೋದ್ರಿಂದ 27 ಅಭ್ಯರ್ಥಿಗಳು ನಾನು ಎಲ್ಲ ಕಡೆ ಓಡಾಡಬೇಕು, 27 ಅಭ್ಯರ್ಥಿ ಇಂಟರ್ವ್ಯೂ ಮಾಡಬೇಕು, ನಾಮಿನೇಷನ್ ಪ್ರಕ್ರಿಯೆಗಳು ನಾನೇ ಮಾಡಬೇಕು. ಸೊ ಈ ಕೆಲಸಗಳು ತುಂಬ ಇರೋದಕ್ಕೋಸ್ಕರ, ಇದು ಹೊಸ ಪಕ್ಷ ಆಗಿರೋದಕ್ಕೋಸ್ಕರ ನಾನು ಸ್ವಲ್ಪ ಈಗ ಒಂದ್ ಕಡೆ ಹೋಗಿ ನಂದೇ ಕಾನ್ಸಂಟ್ರೇಷನ್ ಮಾಡೋದಕ್ಕೋಸ್ಕರ ಇದ್ದೇ ಇದ್ದೀನಿ. ನೆಕ್ಸ್ಟ್ ವಿಧಾನಸಭೆಯಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಈ ಮಂಡ್ಯದಲ್ಲಿ ಸಿನಿಮಾ ನಟರ ಬಂದ ವೈಯಕ್ತಿಕವಾಗಿ ತಡೆ ಹೇಳದಲ್ಲ ಸರ್, ರಾಜಕೀಯ ಅಂತ ರಾಜಕೀಯ ದಂಡಾಗ್ಬಿಟ್ಟಿದೆ ವೈಯಕ್ತಿಕವಾಗಿ ಸರ್. ಆಂಧ್ರಪ್ರದೇಶ ರಕ್ತಪಾತ ಆಗೋಗ್ಬಿಟ್ಟಿದೆ, ಇನ್ನೇನು ಅದಕ್ಕಿಂತ ಇನ್ನೇನು ದುರವಸ್ಥೆ ಹೇಳಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ. ಅಂದ್ರೆ ಹಿಂದೆ ರಾಜಮಹಾರಾಜರು ಕತ್ತಿ ಇಟ್ಕೊಂಡು ಸೈನಿಕ ಇಟ್ಕೊಂಡು ಯುದ್ಧ ಮಾಡೋರು, ಈಗ ಕಾರ್ಯಕರ್ತ ಇಟ್ಕೊಂಡು ಇವರು ಬಿಳಿ ಮಜ್ಜೆ ಗಿಜ್ಜೆ ಹಾಕೊಂಡು ಯುದ್ಧ ಮಾಡ್ತಾ ಇದ್ದಾರೆ ಅಷ್ಟೇ. ಸೇಮ್ ಅದೇ ಪರಿಸ್ಥಿತಿ ಇದೆ, ಆಗ ರಾಜರಿದ್ರು ಇವಾಗ ರಾಜಕಾರಣಿಗಳಿದ್ದಾರೆ ಅಷ್ಟೇ. ಸುಮ್ಮನೆ ಹೆಸರು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಒಂದಿನ ಓಟ್ ಹಾಕೋ ಒಂದು ಸಿಸ್ಟಮ್ ಅಲ್ಲಿ ಇಟ್ಟಿದ್ದಾರೆ. ಆ ಓಟ್ ಹಾಕೋದು ಕೂಡ ಅಲ್ಲಿ ಹಲವಾರು ಇದಿದೆ, ಹೇಳಿ ಓಟನ್ನು ಕೊಟ್ಕೊತೀವಿ ಅಂತಾರೆ, ಇನ್ಫ್ಲೂಯೆನ್ಸ್ ಮಾಡ್ತೀವಿ ನಾವು ಜನರ ಮೇಲೆ, ವ್ಯಕ್ತಿನ ವಿಚಾರಣೆ ಮಾಡೋ ಬೇರೆ ಯಾರು ಇವೇ ಇಲ್ಲ ಅಂತ ಮಾತಾಡ್ತಿದ್ದಾವೆ. ಹಣ ಇದ್ರೆ ನಾನು ಮಾಡ್ಬಿಡ್ತೀನಿ, ವೆಂಕಟೇಶ್ ಇಲ್ಲ ಗ್ರೇಟೆಸ್ಟ್ ವ್ಯಕ್ತಿ ಇಲ್ಲ ಅಂದ್ರೆ ಮಾಡ್ಬೋದು, ಒಂದು 20 ಕೋಟಿ ಖರ್ಚು ಮಾಡೋದು ಎಲ್ಲರೂ ವೆಂಕಟೇಶ್ ಅಂದ್ರೆ ಯಾರಪ್ಪ ವೆಂಕಟೇಶ್ ಮಾಡ್ಬೋದು ಹಂಗಾಗ್ತಿದೆ ಪರಿಸ್ಥಿತಿ. ಇಲ್ಲಿ ವಿಚಾರಣೆ ಎಲ್ಲಿದೆ ಬೇರೆ, ಆ ಒಂದು ಬದಲು ಮಾಡ್ಬೇಕಂತ ಯಾರು ಸರ್? ನಿಮ್ಮಂತ ಸ್ಟಾರ್ಸು ಯಂಗ್ ಸ್ಟಾರ್ಸ್ ನೀವೇ ಸರ್ ಸ್ಟಾರ್ಸ್. ಈ ವಿಚಾರ ದಯವಿಟ್ಟು ತಲುಪಿಸ್ಬೇಕು, ಇದು ನಮ್ಮ ಗೆಲುವು ಸೋಲ್ಗೋಸ್ಕರ ಬಂದಿಲ್ಲ ಸರ್, ನಾಳೆ ಫ್ಯೂಚರ್ಗೋಸ್ಕರ ಒಂದು ಬದಲಾವಣೆ ಆಗುತ್ತೆ ಸರ್. ಹಿಂಗೆ ಹೋಗ್ಬಿಟ್ರೆ ಬಹಳ ಕಷ್ಟ ಸರ್. ಇಲ್ಲ ಸರ್ ಆಲ್ರೆಡಿ ಮಾಡಿದಿರಲ್ಲ ಸರ್, ನಾನು ಇವಾಗ ಬರೀ ಸಿನಿಮಾ ಮಾಡಿದಿರ ರಿಯಲ್ ಆಗಿ ಮಾಡಿ ಅಂದ್ರು ಸರ್ ಜನ. ಸರ್ ಯುವಕರು ಸರ್ ಯುವಕರು ಬಂದಾಗ ಅವ್ರ ಮನೆಯವ್ರು ಚೇಂಜ್ ಮಾಡ್ಬಿಡ್ತಾರೆ ಸರ್, ಅವ್ರ ಅಪ್ಪ ಅಮ್ಮ ಚೇಂಜ್ ಮಾಡ್ಬಿಡ್ತಾರೆ ಸರ್, ಖಂಡಿತ ಸರ್ ನನಗೆ ಆ ವಿಶ್ವಾಸ ಇದೆ, ಖಂಡಿತ ಬದಲಾವಣೆ ಮಾಡ್ತಾರೆ. ಯಾಕಂದ್ರೆ ಯುವಕರಲ್ಲೇ ಸರ್ ಒಂದು ಉತ್ಸಾಹ ಇರುತ್ತೆ, ಅವ್ರಿಗೆ ಬೇಕಾಗಿರುತ್ತೆ ಈ ದೇಶ. ನೆಕ್ಸ್ಟ್ ಅವರು ಈ ದೇಶದಲ್ಲಿ 25 ವರ್ಷ 50 ವರ್ಷ ಬದುಕಬೇಕಾಗಿದೆ ಅವರು.
ನಮ್ದೆಲ್ಲ ಆಗೋದು ಬಿಡಪ್ಪ, ರಿಲ್ಯಾಕ್ಸ್ ಆಗೋಣ, ಸ್ವಲ್ಪ ಬಿಸಿಲಂತ ಕಡಿಮೆ ಆಗ ರಿಲ್ಯಾಕ್ಸ್ ಮಾಡ್ಕೊಂಡು ಕುತ್ಕೊಂಡಿರೋ ಪರಿಸ್ಥಿತಿಗೆ ಬಂದ್ಬಿಡಿದ್ವಿ ನಾವು. ಸೊ ಪ್ರತಿ ಯಾವುದೇ ದೇಶದಲ್ಲಿ ಒಂದು ಏನೋ ಒಂದು ಎವಲ್ಯೂಷನ್ ರೆವಲ್ಯೂಷನ್ ಆಗಬೇಕಾದ್ರೆ ಯುವಕರಿಂದಲೇ ಆಗ್ಬೇಕು ಸರ್. ಆ ಯುವಕರನ್ನೇ ನಂಬಿದ್ದೀವಿ ನಾವು, ಯುವಕರೇ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಲಕ್ಕಿಲಿ ಸೋಷಿಯಲ್ ಮೀಡಿಯಾ ಮೇಲೆ ಇರೋದ್ರಿಂದ ಒಬ್ಬೊಬ್ರು ಆಯುಧ ಬೀಳ್ತಾರ ಕೆಲಸ ಮಾಡ್ತಾರೆ ಸರ್. ಒಬ್ಬೊಬ್ರು ಏನೋ ನೂರು ಪೇಜ್ಗಳು ಕ್ರಿಯೇಟ್ ಮಾಡಿದ್ದಾರೆ, ಗ್ರೂಪ್ಗಳು ಮಾಡಿದ್ದಾರೆ, ಸಾವಿರಾರು ಜನ ಅದರಲ್ಲಿ ಇದು ಮಾಡ್ತಾ ಇದ್ದಾರೆ, ಅವ್ರ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಮಾಧ್ಯಮಗಳು ತಾವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಖಂಡಿತ ಇದಾಗುತ್ತೆ ಸರ್. ಸ್ವಲ್ಪ ನಿಮ್ಗೆ ನಮ್ಮ ಬಗ್ಗೆ ಡೌಟ್ಗಳು ಇರ್ಬೋದು, ಕ್ಲಾರಿಫೈ ಮಾಡ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೆಲ್ಲ ಡೌಟ್ ಇದ್ರೆ ಕೇಳಿ ಸರ್, ಎಲ್ಲ ತಪ್ಪಿದ್ರೆ ನಾವೆಲ್ಲ ಕರೆಕ್ಷನ್ ಮಾಡ್ಕೊಳ್ಳೋದು ಎಲ್ಲ ಇದ್ರೆ ದಯವಿಟ್ಟು ಹೇಳಿ. ಒಂದು ಟ್ರೆಂಡ್, ಒಂದು ಟ್ರೆಂಡ್ ಸೆಟ್ ಆಗ್ತಾ ಇದೆ ಈ ಟ್ರೆಂಡಲ್ಲಿ. ನೋಡೋಣ ಸರ್, ಆಕ್ಚುಲಿ ನಾನು ಹೇಳ್ತಿರೋದು ಅದೇ ಹೇಳಿದ್ದು, ಯಾರಿಗೆ ಏನೇ ಇದ್ರು ಕೂಡ ನಾವು ಮೊದಲು ಮಾಡೋಕ್ಕಾಗಲ್ಲ ಸರ್. ನಾನೇನೋ ನನ್ನ ವಿಚಾರ ನಾನು ಹೇಳ್ತೀನಿ ಸರ್, ನಾನು ಯಾರು ಹೆಲ್ಮೆಟ್ನ ಹೇಳ್ತಿಲ್ಲ, ಅವ್ರು ಸರಿ ಮಾಡ್ತಿಲ್ಲ, ಅವ್ರ ತಪ್ಪು ನಮ್ಮನ್ನು ಫಾಲೋ ಮಾಡಿ ನಾನು ಹೇಳ್ತಿಲ್ಲ. ನಾನು ಬೇಸಿಕ್ ವಾಪಸ್ ಬಂದಿದ್ದೀನಿ, ನಾನು ಈ ವಿಚಾರಗಳನ್ನ ತುಂಬ ನ್ಯಾಷನಲ್ ಲೆವೆಲ್ ಪಾರ್ಟಿಗಳಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀನಿ. ನಾನು ಎಲ್ಲ ಒಂದು ಕಡೆ ಎಕ್ಸ್ಪೆರಿಮೆಂಟ್ ಮಾಡಿ, ಒಂದು ಕರ್ನಾಟಕ ಸ್ಟೇಟಲ್ಲಿ ಮಾಡಿ ಅಂತ ಹೇಳ್ಕೊಂಡಿದ್ದೀನಿ. ಬಟ್ ಅವ್ರಿಗೆ ಕಷ್ಟ ಇರ್ಬೋದು ಈ ಥರ ಮಾಡೋದು, ಯಾಕಂದರೆ ಏನೋ ಬೆಳೆದಿರೋ ಮರಗಳು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನಾನು ಪ್ರಯತ್ನ ಪಡ್ತೀನಿ ಸರ್. ಸೊ ಇವಾಗ ಜನರೇ ವಿಚಾರ ಮಾಡ್ಬೇಕು ಸರ್. ಇದು ಏನಂದ್ರೆ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಇದು ನಾವೆಲ್ಲ ನಮ್ಮ ಮೈಂಡಲ್ಲಿ ಏನಿದೆ ಅಂದರೆ ಇದು ಡೆಲ್ಲಿಗೋಸ್ಕರ ಆಗ್ತಿರೋ ಎಲೆಕ್ಷನ್ನು ಅಲ್ಲ ಸರ್, ಇದು ಇದು ಪಿ ಎಂ ಎಲೆಕ್ಷನ್ ಅಲ್ಲ, ಎಂ ಪಿ ಎಲೆಕ್ಷನ್ ಕೂಡ. ಸೊ ನಿಮ್ಮ ಕ್ಷೇತ್ರದ ಬಗ್ಗೆ ತಿಳುವಳಿಕೆ ಇರೋ, ನಿಮ್ಮ ಕ್ಷೇತ್ರಕ್ಕೋಸ್ಕರ ವರ್ಕ್ ಮಾಡೋರು ಬಹಳ ಮುಖ್ಯ ಆಗ್ತಾರೆ. ನಾನು ಅದನ್ನು ಹೇಳಿದ್ದೀನಿ, ಇಲ್ಲಿ ನಾವು ನಿರ್ಧಾರ ತಗೊಳಲ್ಲ, ಅಕಸ್ಮಾತ್ ನಿಮಗೆ ಯಾರೋ ನಿಮ್ಮ ನಿಮ್ಮ ಒಬ್ಬ ಫೇವರೇಟ್ ವ್ಯಕ್ತಿನೋ ಫೇವರೇಟ್ ಪಕ್ಷನ ನಿಮಗೆ ಬರಬೇಕು ಅಂತಿದ್ರೆ ಅದನ್ನು ನಾವು ನಿಮ್ಮನ್ನು ಕೇಳ್ತೀವಿ, ನಾವು ಡಿಸಿಷನ್ ತಗೊಳಲ್ಲ. ಸೊ ನಿಮ್ಮನ್ನು ಕೇಳಲೇ ಮಾಡ್ತೀವಿ, ನೀವು ಹೇಳದಂತೆ ಕೇಳೋ ಒಂದು ಪಕ್ಷ ಪ್ರಾದೇಶಿಕ ಪಕ್ಷ ಇಟ್ಕೊಳ್ಳಿ, ನಿಮ್ಮ ಅನುಕೂಲಕ್ಕೋಸ್ಕರ ಇದನ್ನ ಬಿಸ್ನೆಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಸರ್. ಯಾಕಂದ್ರೆ ಇದು ಬಿಸ್ನೆಸ್ ಆದ್ರೆ ಇವರು ದುಡ್ಡು ಇನ್ವೈಟ್ ಮಾಡಿದ್ರೆ ಇವ್ರನ್ನ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್. ನಾಳೆ ಅಕಸ್ಮಾತ್ ಗೆದ್ಕೊಂಡು ಹೇಳ್ತಾರೆ ಸರ್, ಇನ್ನೊಂದು ಇನ್ವೈಟ್ ಮಾಡಿದ್ದೀನಿ, ಯಾವುದೋ ಮಿನಿಸ್ಟ್ರಿ ಸಿಗ್ತಾ ಇದೆ, ಇಲ್ಲ ಬಿಟ್ಟು ಹೋಗ್ಬಿಡ್ತೀನಿ ನಿಮ್ಮನ್ನ ಅಂತ. ಅವರೇ ಹಾಕಿದ್ದಾರೆ ಸರ್, ತುಂಬಾ ಸೂಕ್ತ ಅಭ್ಯರ್ಥಿಗಳು ಕೆಲವರು ಕೈಲಿ ಆಗಲ್ಲ ಅನ್ನೋರಿಗೆ ನಾವು ಸಪೋರ್ಟ್ ಮಾಡಿದೀವಿ ಸರ್. ಇಲ್ಲ ಸರ್, ಯಾಕಂದ್ರೆ ಕೆಲವ್ರಿಗೆ ಅದು ಕಷ್ಟ ಇದೆ ಸರ್, ಅಂತವ್ರಿಗೆ ನಾವು ಮಾಡಬೇಕಾಗಂಥದ್ದು. ಇಲ್ಲ ಸರ್, ಪಾರ್ಟಿ ಫಂಡ್ ಅಂತ ಇಲ್ಲ ಸರ್, ಪಾರ್ಟಿ ಏನಿದೆಯೋ ಅದ್ರಲ್ಲಿ ನಂದು ಸರ್, ನನ್ನ ವೈಯಕ್ತಿಕ ನಾನು ಏನ್ ಖರ್ಚಿದ್ಯೋ ಅದನ್ನ ಮಾಡ್ತಾ ಇದ್ದೀನಿ ಸರ್. ನಾನು ಅತಿರೇಕಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ನನಗೆ ಗೊತ್ತಿದ್ದು ಹೋದ್ರೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತು, ಸಾವಿರ ಕೋಟಿ ಓಟಾಗುತ್ತಿದೆ. ಆಕ್ಚುಲಿ ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಎಲೆಕ್ಷನ್ ಕಮಿಷನ್ ಅಲ್ಲಿ ಒಂದಿದೆ ಲಾಸ್ಟ್ 2 ಡೇಸ್ ಕ್ಯಾನ್ವಾಸ್ ಮಾಡಬಾರ್ದು ಅಂತ. ಬಟ್ ಅಲ್ಲಿ ಏನಾಗಿದೆ ಅಂದ್ರೆ, ನೀವು ಬೂತ್ ಎಜೆಂಟ್ ಒಂದಷ್ಟು ಜನ ಇರ್ತಾರೆ, ಅದ್ರ ಜೊತೆಯಲ್ಲಿ ಹೊರಗಡೆ ಒಂದಿಬ್ರು ಕೂತ್ಕೋಬಹುದು ಪಾರ್ಟಿಯಿಂದ ಅಂತಿದೆ. ಏನೇ ಎಲೆಕ್ಷನ್ ಬೂತ್ ಹೊರಗಡೆ ಕೂತ್ಕೊಳ್ಳಿ ಸಿ, ಇಂಥದ್ದು ಒಬ್ಬೊಬ್ರು 500-500 ರೂಪಾಯಿ ಕೊಟ್ಟು ಕೂರಿಸಿದ್ರು ಕೂಡ ಸರ್, ಎಷ್ಟು ಬೂತ್ಗಳಿದೆ ಆಲ್ ಓವರ್ ಕರ್ನಾಟಕ ಲೆಕ್ಕ ಹಾಕೊಡಿ ಸರ್, ಎಷ್ಟು ಲಕ್ಷಾಂತರ ರೂಪಾಯಿಗಳು ಒಬ್ಬೊಬ್ಬರಿಗೆ 20-25 ಲಕ್ಷ ಆಗ್ಬಿಡುತ್ತೆ. ಸೊ ಈ ತರ ಸ್ವಲ್ಪ ಇಲ್ಲಿ ಏನಂದ್ರೆ, ಅದಕ್ಕೆ ನಾನು ಹೇಳ್ತಿರೋದು, ಇದು ಜನಗಳೇ ಪ್ರಚಾರ ಇಲ್ಲ, ಯಾವ ಪ್ರಜಾಪ್ರಭುತ್ವ ಏನಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ, ಇದು ಪ್ರಜೆಗಳಿಗಾಗಿಗೋಸ್ಕರ ಮಾಡಿರೋದು, ಪ್ರಜೆಗಳಿಗಾಗಿ ಪ್ರಜೆಗಳಿಂದಲೇ ಪ್ರಚಾರ ಆಗ್ಬೇಕು ಸರ್. ಇದು ಆಗ ಮಾತ್ರ ಇದು ಸಾಧ್ಯ. ಇಲ್ಲಿ ನಾವು ಒಂದೇ ಒಂದೇ ಅಂದ್ರೆ ಅವ್ರ ನಂಬಿಕೆ ನಾವು ಕಾಪಾಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಇವಾಗ ನಾನು ಅಭ್ಯರ್ಥಿಗೂ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಗೆಲುವು ಅಂತ ಹೋರಾಡಬೇಡಿ, ನಿಮ್ಮ ಕೆಲಸ ಸಿಗುತ್ತೆ ಅಂತ ಮಾಡಿ. ಇಲ್ಲಿ ಅವಮಾನ ಅನುಮಾನ ಇದೆಲ್ಲ ಬೇಕಾಗಿಲ್ಲ ನಿಮಗೆ, ನೀವು ಪಾರ್ಟಿಸಿಪೇಷನ್ ಗೆಲುವು ಅಂತ ಹೇಳ್ತಿದ್ದೀನಿ, ಹಂಗಂತ ಗೆಲುವು ಹೇಳಿದ್ರಲ್ಲ ಗೆದ್ಬಿಟ್ಟಿದೀನಿ ಅಂತ. ಇಲ್ಲ ಗೆದ್ದಿದ್ದೀನಿ ಅಂದ್ರೆ ಒಂದು ಖುಷಿ, ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದೇ ಖುಷಿ ಸರ್. ಇಂತ ದಯವಿಟ್ಟು ನಿಮ್ಮಂತ ವಿಚಾರವಾದಿಗಳ ಬನ್ನಿ, ಮುಂದೆ ಬನ್ನಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೇಳ್ಕೊತಾ ಇದ್ದೀನಿ, ಇದು ಮುಕ್ತವಾದ ವೇದಿಕೆ, ಯಾರು ಬೇಕಾದ್ರೂ ಬರ್ಬೋದು. ಚುನಾವಣೆ ಆದ್ರೆ ಸರ್ ಹೇಳ್ತೀನಿ, 500 ವೋಟ್ ಸಿಕ್ಕಂದ್ರೆ 500 ಜನ ಗೆದ್ರೂ ಖುಷಿ ಪಡ್ತೀವಿ ಸರ್. ಮತ್ತೆ ಮತ್ತೆ ನೋಡ್ಬೇಕು ಸರ್.
ಮತ್ತೆ ಮತ್ತೆ ಗೆಲ್ಲಿಸ್ತಾರೆ. ಏ ಪಿಕ್ಚರ್ ಗೆಲ್ಲ ನೋಟ್ ಹಿಟ್ ಆಗೋದಿಲ್ಲ ಪ್ರಜಾಕೀಯ, ಯಾಕಂದ್ರೆ ಮತ್ತೆ ಮತ್ತೆ ನೋಡ್ತಾರೆ ಈ ಪಿಕ್ಚರ್ನ. ಖಂಡಿತ ಎಲ್ಲರೂ ಬುದ್ಧಿವಂತರು ಸರ್, ಅದಕ್ಕೆ ಏ ಪಿಕ್ಚರ್ ಹಿಟ್ ಆಗಿದೆ. ಕರ್ನಾಟಕದಲ್ಲಿರುವ ಜನ ತುಂಬಾ ಬುದ್ಧಿವಂತರು ಸರ್, ನಾವು ದಟ್ಟರ್ ಹೋಗ್ಬಿಟ್ಟಿದ್ವಿ, ನಾವು ದಟ್ಟರ್ ಕೂಡ ನಾವು ಮಾತಾಡ್ತಾರೆ ಸರ್, ಹಾಗೆ ಜನ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾರೆ ಸರ್. ಖಂಡಿತ ಸದ್ಯಕ್ಕೆ ಒಂದು ಬೆಲೆ ಸಿಗುತ್ತೆ, ಖಂಡಿತ ಈ ದಾರಿಲೇ ಹೋಗಿ ನಾವು ಬದಲಾವಣೆ ಮಾಡ್ಕೊಳ್ಳಲ್ಲ. ಎಷ್ಟು ಎಲೆಕ್ಷನ್ ಆದರೂ ಆಗಲಿ ಪ್ರತಿ ಸತಿ ಸ್ಪರ್ಧಿಸ್ತೀನಿ. ನನ್ನ ಹತ್ರ ಐದು ಜನ ಬಂದರೆ ಐದೇ ಜನ ನಿಲ್ಲಿಸ್ತೀನಿ, ನಾನು ಇದನ್ನು ಖಂಡಿತ ಮಾಡ್ತೀನಿ ಸರ್. ಇಲ್ಲಿ ಬೇಕಿರೋ ನಾವು ಸ್ಟಾರ್ಸ್ ಹೇಳಿದ್ದೀನಿ ಸರ್, ನೀವು ಸ್ಟಾರ್ಸ್, ಯಂಗ್ ಸ್ಟಾರ್ಸ್, ಇದಿಬ್ಬರೇ ಸ್ಟಾರ್ಸ್ ಸರ್ ನನಗೆ ಬೇಕಾಗಿರೋದು. ಯಂಗ್ ಸ್ಟಾರ್ಸ್ ಎಮ್ ಎಲ್ ಎಗೆ ಸರ್, ಯಂಗ್ ಸ್ಟಾರ್ಸ್ ಸರ್. ಎಮ್ ಎಲ್ ಎ ಎಲೆಕ್ಷನ್ ಈಗ ಎಷ್ಟು ಇರ್ತೀನಿ ಅಂದರೆ ಕಾನ್ಸ್ಟಿಟ್ಯೂನ್ಸಿ ಡಿಸೈಡ್ ಮಾಡಿದ್ರು ಸರ್. ಇದಾಗಲೇ ಸರ್ ಇವಾಗ ಮಂಡ್ಯದಲ್ಲಿ ಆಗಿದ್ದೀವಿ ಸರ್, ಎಲ್ಲ ಕಡೆ 27 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿದ್ದಾರೆ ಎಕ್ಸೆಪ್ಟ್ ಬಳ್ಳಾರಿ ಸರ್. ಇಲ್ಲ ಸರ್, ಏನೋ ಸೂಕ್ತವಾದ ಅಭ್ಯರ್ಥಿ ಸಿಗಲಿಲ್ಲ ಸರ್ ಬಳ್ಳಾರಿ. ನೀವು ಕಂಟೆಸ್ಟ್ ಮಾಡಬೇಕು ಅಲ್ಲ, ನೀವೇ ಕಂಟೆಸ್ಟ್ ಮಾಡಬೇಕು. ಇಲ್ಲ ಸರ್, ಅದು ಮೀಸಲು ಕ್ಷೇತ್ರ ಸರ್, ಇಲ್ಲ ನಾನು ಕಂಟೆಸ್ಟ್ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ಈಗ ನೋಡಿದ್ರಲ್ಲ ನೀವು, ಇದು ಶಿವಮೊಗ್ಗದ ಒಂದು ಪತ್ರಿಕಾಗೋಷ್ಠಿ ಆಗಿತ್ತು, 27ನೇ ಪತ್ರಿಕಾಗೋಷ್ಠಿ ಆಗಿತ್ತು. ಉತ್ತಮ ಪ್ರಜಾಕೀಯ ಪಕ್ಷವು 2019 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾ ತನ್ನ ಪತ್ರಿಕಾಗೋಷ್ಠಿಯ ಒಂದು ಟೂರ್ ಏನಿತ್ತು ಅದು 1st ಪ್ರಾರಂಭ ಮಾಡ್ತು. April 1st 1st-15 ಪತ್ರಿಕಾಗೋಷ್ಠಿ ನಡೆಸಿ ಸತತ 5,000 ಕಿಲೋಮೀಟರ್ಗಳ ಪ್ರಯಾಣ ಮಾಡಿ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ಉಪೇಂದ್ರ ಅವರು ಪ್ರತಿಯೊಂದು ಅಭ್ಯರ್ಥಿಯನ್ನು ಅವರು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಪರಿಚಯ ಮಾಡಿಸುತ್ತಾ ಈ ಒಂದು ಟೂರನ್ನು ಮುಗಿಸಿರ್ತಾರೆ. ಜೊತೆಗೆ ಅವರು ದಕ್ಷಿಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಪ್ರತ್ಯೇಕ ಪತ್ರಿಕಾಗೋಷ್ಠಿಯನ್ನು ಬೆಂಗಳೂರಲ್ಲಿ ಮಾಡಿರ್ತಾರೆ. ಇದನ್ನೆಲ್ಲ ನೀವು ನೋಡಿರ್ತೀರಾ, ನೀವು ನೋಡಿ ನಮ್ಮನ್ನು ಬೆಂಬಲಿಸಿದ್ದೀರಾ, ತುಂಬ ಸಂತೋಷ ಆಗುತ್ತೆ. ಇದೇ ರೀತಿ ಇನ್ನು ಕೆಲವೇ 2 ದಕ್ಷಿಣ ಕರ್ನಾಟಕದ ಒಂದು ಚುನಾವಣೆ ಇರುತ್ತದೆ. ಎಲ್ಲರೂ ಫೇಸ್ಬುಕ್ನಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಆದಷ್ಟು ಇದನ್ನು ಶೇರ್ ಮಾಡಿ ಪ್ರೋತ್ಸಾಹಿಸಿ, ಹಾಗೆ ಉತ್ತರ ಕರ್ನಾಟಕದಲ್ಲಿ 23rd ಇನ್ನು ಒಂದು ವಾರಗಳಲ್ಲಿ ಒಂದು ಎಲೆಕ್ಷನ್ ಇರೋದರಿಂದ ದಯವಿಟ್ಟು ಎಲ್ಲರೂ ಇದನ್ನು ಶೇರ್ ಮಾಡಿ ಪ್ರಜಾಕೀಯದ ವಿಚಾರಗಳನ್ನು ಪ್ರಚಾರದ ಮೂಲಕ ನೀವು ಹೇಳುತ್ತಾ ನಮ್ಮನ್ನು ಬೆಂಬಲಿಸಿ ಹರಿಸಿ ಎನ್ನುತ್ತಾ ನಿಮ್ಮ ರಾಜಾರಾಮ್ ಮಾಡುವ ಪ್ರಜಾಕೀಯನ್ಸ್ಗೆ ಧನ್ಯವಾದಗಳು. ಜೈ ಪ್ರಜಾಕೀಯ.